ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕಿಂಚು ಮಜಾ ಮಾ. ನಮಸ್ತೆ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್. ಇವತ್ತು ಒಂದು ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಈ ವಾಟ್ಸಪ್ಪಿಂದ ನಿಮಗೆ ಆಡಿಯೋಗಳು ಅಥವಾ ವೀಡಿಯೋಗಳು ಪ್ರತಿದಿನ ಬರ್ತಾನೆ ಇರುತ್ತೆ. ಅದರಲ್ಲಿ ಕೆಲವೊಂದು ಆಡಿಯೋ ಅಥವಾ ವೀಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ನಿಮಗೆ ಫ್ಯೂಚರ್ಗೆ ಬೇಕಾಗುತ್ತೆ, ಅಥವಾ ನೀವು ಅದನ್ನ ಪರ್ಮನೆಂಟ್ ಆಗಿ ಸೇವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ಆದರೆ ಅದನ್ನ ಹುಡುಕೋದೇ ಕಷ್ಟ. ಯಾಕೆ ಅಂತಂದರೆ ಅದು ವಾಟ್ಸಪ್ಪಲ್ಲಿ ಮೀಡಿಯಾ ಒಳಗಡೆ ಹೋಗಿ ಸೇವ್ ಆಗಿದ್ರು ಕೂಡ ಸಾವಿರಾರು ಆಡಿಯೋ ಮತ್ತು ವೀಡಿಯೋ ಮಧ್ಯೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದರಲ್ಲಿ ನಮಗೆ ಬೇಕಾಗಿರೋಂಥ ಪರ್ಟಿಕ್ಯುಲರ್ ಫೈಲ್ನ ಹುಡುಕೋದೇ ಕಷ್ಟ. ಫಾರ್ ಎಕ್ಸಾಂಪಲ್, ಯಾವುದಾದ್ರು ರಿಂಗ್ ಟೋನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಆಡಿಯೋ ಅಥವಾ ವೀಡಿಯೋ, ಅಂಥ ಫೈಲ್ಗಳನ್ನ ನಾವು ಈ ಟ್ರಿಕ್ ಮೂಲಕ ಸಪ್ರೇಟ್ ಫೋಲ್ಡ್ರಲ್ಲಿ ಸೇವ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ತಡ ಮಾಡದೆ ಟ್ವಿಟರಲ್ಲಿ ನಾವು ಬೇಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಫಸ್ಟು ನಾವು ಇದಕ್ಕೆ ಟೋಟಲ್ ಕಮ್ಯಾಂಡರ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಪ್ಲೇಸ್ಟೋರಿಂದ. ಸೊ ನಾನೀಗ ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಇಲ್ಲಿ ನಾವು ಟೋಟಲ್ ಕಮ್ಯಾಂಡರ್ ಅಂತ ಸರ್ಚ್ ಮಾಡೋಣ. Search. Navigate up button. English open. Total commander dash file manager. C Geisler contains ads. Android total install button. Total commander dash. ನೋಡಿ, ಫಸ್ಟೇ ಸಿಗುತ್ತೆ ನಿಮಗೆ ಟೋಟಲ್ ಕಮಾಂಡರ್ ಫೈಲ್ ಮ್ಯಾನೇಜರ್ ಅಂತ. ಇದೊಂದು ಫೈಲ್ ಮ್ಯಾನೇಜರು. ಸೊ ಈ ಫೈಲ್ ಮ್ಯಾನೇಜರ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಕೊಡ್ತೀನಿ ಈಗ. Navigate, search group, more op, contain, image of, total, C. Geisler, average rating, 1.7 MB. ನೋಡಿ ಫ್ರೆಂಡ್ಸ್, ಇದು ಜಸ್ಟ್ 1.7 MB ಮಾತ್ರ ಇದೆ. Content rating, downloaded 10 million plus times. Install, button. ಇನ್ಸ್ಟಾಲ್ ಆಗ್ತಾ ಇದೆ ಫ್ರೆಂಡ್ಸ್. ಇದು 10 ಮಿಲಿಯನ್ ಗಿಂತ ಹೆಚ್ಚು ಡೌನ್ಲೋಡ್ಸ್ ಇದೆ, ಅಂತಂದರೆ 1 crore ಹೆಚ್ಚು ಡೌನ್ಲೋಡ್ಸ್ ಇದೆ. Uninstall, button. ಸೊ ಇಷ್ಟು ಬೇಗ ಇನ್ಸ್ಟಾಲ್ ಆಯಿತು, ತುಂಬ ಚಿಕ್ಕ ಆ್ಯಪ್ ಆಗಿರೋದ್ರಿಂದ. ಓಪನ್ ಮಾಡೋಣ. Open, button. Allow total commander to access photos, media, and files on your device. Deny, button. ನೋಡಿ, ಇಲ್ಲಿ ಪರ್ಮಿಷನ್ ಕೇಳುತ್ತೆ ನಿಮ್ಮ ಸ್ಟೋರೇಜ್ ಆಕ್ಸೆಸ್. ಯಾಕಂದ್ರೆ ಫೈಲ್ ಮ್ಯಾನೇಜರ್ ಆಗಿರೋದ್ರಿಂದ ಈ ಪರ್ಮಿಷನ್ ನೀವು ಕೊಡಲೇಬೇಕಾಗುತ್ತೆ. ಫಸ್ಟು ನಾನು ಏರೋಪ್ಲೇನ್ ಮೋಡ್ಗೆ ಹಾಕ್ತೀನಿ ನನ್ನ ಫೋನ್ನ. ಯಾಕೆ ಅಂತಂದರೆ ಈಗ ಡೇಟಾ ಏನು ಬೇಡ ಇದಕ್ಕೆ. ಯಾವುದೋ ಕಾಲ್ ಬಂದು ಡಿಸ್ಟರ್ಬ್ ಮಾಡೋದ್ರಿಂದ. ನಾವು ನಮ್ಮ ಫೈಲ್ ಮ್ಯಾನೇಜರಲ್ಲಿ ಎರಡು ಸಪ್ರೇಟ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈಗಾಗಲೇ ಸಾಕಷ್ಟು ಫೋಲ್ಡರ್ಸ್ ಇರುತ್ತೆ ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ. ಬಟ್ ನಾವು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆಯದು, ಅಥವಾ ನಿಮ್ಗೇನು ಅಗತ್ಯ ಇಲ್ಲ ಅಂತಂದರೆ ಆಲ್ರೆಡಿ ಡಿಫಾಲ್ಟ್ ಫೋಲ್ಡರ್ಸ್ ಇರುತ್ತಲ್ಲ, ಡೌನ್ಲೋಡ್ಸು, ಡಿ ಸಿ ಐ ಎಮ್ಮು, ಮ್ಯೂಸಿಕ್ಕು, ಏನೇನೋ ಫೋಲ್ಡರ್ಸ್ ಇರುತ್ತಲ್ಲ, ಅದಕ್ಕೂ ನೀವು ಕಾಪಿ ಮಾಡಿ ಇಟ್ಕೋಬೋದು. ಈಗ ನಾನು ಸಪ್ರೇಟ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ತೀನಿ ನನ್ನ ಒಂದು ಸೇಫ್ಟಿಗಾಗಿ. ಇಎಸ್ ಫೈಲ್ ಎಕ್ಸ್ಪ್ಲೋರರ್ ಪ್ರೊ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇ ಎಸ್ ಫೈಲ್ ಎಕ್ಸ್ಪ್ಲೋರರ್ ಪ್ರೊಲ್ಲಿ ನಾನು ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ತೀನಿ. ನೀವು ಯಾವ ಫೈಲ್ ಮ್ಯಾನೇಜರ್ ಯೂಸ್ ಮಾಡ್ತಾ ಇದ್ದೀರಾ, ಮೈ ಫೈಲ್ಸ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೊಬೋದು. ನೋಡಿ, ಈಗ ಇ ಎಸ್ ಫೈಲ್ ಎಕ್ಸ್ಪ್ಲೋರರ್ ಪ್ರೊಲ್ಲಿ ರೈಟ್ ಸೈಡ್ ಬಾಟಮಲ್ಲಿ ಒಂದು ಫ್ಲೋಟಿಂಗ್ ಬಟನ್ ಅಂತ ಹೇಳುತ್ತೆ. ಆ ಫ್ಲೋಟಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲ್ ಅಥವಾ ಫೋಲ್ಡರ್ ಬೇಕಾ ಅಂತ ಕೇಳುತ್ತೆ. ಇಲ್ಲಿ ಫೋಲ್ಡರ್ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಹೆಸರನ್ನು ಕೊಡ್ತೀನಿ ನಾನು. ಒಂದು ಬೆಸ್ಟ್ ಆಡಿಯೋಸ್ ಮತ್ತು ಬೆಸ್ಟ್ ವೀಡಿಯೋಸ್ ಅಂತ ಎರಡು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಬೆಸ್ಟ್ ಆಡಿಯೋಸ್ ನೆಕ್ಸ್ಟ್ ಬೆಸ್ಟ್ ವೀಡಿಯೋಸ್ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ.
edited folder D E S T space V I D E O S S cancel button. Okay. Best videos will be created asynchronously. Best file best videos, row 2, best audios, column 1. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಸ್ಟ್ ಆಡಿಯೋಸ್ ಮತ್ತು ಬೆಸ್ಟ್ ವಿಡಿಯೋಸ್ ಅಂತ ಎರಡು ಫೋಲ್ಡರ್ ರೆಡಿ ಆಗಿದೆ. ಈಗ ನಾವು ವಾಟ್ಸಪ್ ಓಪನ್ ಮಾಡೋಣ. ಓವರ್ವ್ಯೂ ಬಟನ್ ವಾಟ್ಸಾಪ್ ವಾಟ್ಸಾಪ್ ಸರ್ಚ್ ಕನ್ನಡ ಟ್ರಾನ್ಸ್ ಒನ್ ಟ್ವೆಲ್ ಕನ್ನಡ ಫ್ರೆಂಡ್ಸ್ ಕೆ ಟಿ ಫಾರ್ ಫನ್ ಅಂಡ್ ನಾಲೆಜ್ 12:07 PM. ಸೊ ವಾಟ್ಸಾಪ್ ಟೈಪ್ ಅ ಮೆಸೇಜ್ ಎಡಿಟ್ ಬಾಕ್ಸ್. ನಮ್ಮ ಕೆ ಟಿ ಫಾರ್ ಫನ್ ಆ್ಯಂಡ್ ನಾಲೆಜಲ್ಲಿ ನೋಡೋಣ, ಯಾವ್ದಾದ್ರು ವೀಡಿಯೋಸ್ ಆಡಿಯೋ ಶೇರ್ ಆಗ್ತಾ ಇರುತ್ತೆ, ಅಲ್ಲಿ ಯಾವ್ದಾದ್ರು ಒಂದು ವೀಡಿಯೋನ ನಿಮಗೆ ತೋರಿಸ್ತೀನಿ. Photo 110, delete 491, forward to, play video, button, video, duration 18 seconds, button. ನೋಡಿ, ಇಲ್ಲಿ ಯಾರೋ ಒಂದು 18 ಸೆಕೆಂಡ್ ಒಂದು ವಿಡಿಯೋ ಹಾಕಿದ್ದಾರೆ. ಪ್ಲೇ ವಿಡಿಯೋ. WhatsApp, play video, button, and list, 32 items. ಸೊ ಈ ವಿಡಿಯೋನ ನಾವು ಫಸ್ಟ್ ಸೆಲೆಕ್ಟ್ ಮಾಡೋಣ. ವಿಡಿಯೋ, forwarded, 0:18, 10. ಸೊ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮೋರ್ ಆಪ್ಷನ್ ತೊಗೊಂಡು ಶೇರ್ಗೆ ಹೋಗಬೇಕು. Forward, more options, button. Pop-up window, share, and list, 3 items. Share with, WhatsApp, Kanata Tan Tramsha 1, and share with, out of list. ಇಲ್ಲಿ ಶೇರ್ ಅಲ್ಲಿ ಟೋಟಲ್ ಕಮಾಂಡರ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಟೋಟಲ್ ಕಮಾಂಡರ್ ನೋಡಿ, ಇಲ್ಲಿ ಸಿಕ್ತು ಟೋಟಲ್ ಕಮಾಂಡರು. Aquamail, total commander. WhatsApp on top, save file was colon on bottom. Save file was colon. vid-20200327-WA0058.mp4, edit box. ಸೇವ್ ವಿಡಿಯೋ ಆಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಡಿಫಾಲ್ಟ್ ನೇಮ್ ಇದೆ ಒಂದು VID ಅಂತ. ಮಾಮೂಲಿ ವಾಟ್ಸಾಪಿಂದ ಡೌನ್ಲೋಡ್ ಮಾಡಿದಾಗ ಏನು ಹೆಸರು ಇರುತ್ತೋ ಆ ಹೆಸರು ತೋರಿಸುತ್ತೆ. ಈ ಎಡಿಟ್ ಬಾಕ್ಸ್ನ ಓಪನ್ ಮಾಡಿ ಇದರಲ್ಲಿ ಇರೋದನ್ನೆಲ್ಲ ಡಿಲೀಟ್ ಮಾಡಿ ನಮಗೆ ಬೇಕಾಗಿರೋಂಥ ಹೆಸರನ್ನು ನಾವು ಕೊಡೋಣ. ಈಗ ಎಡಿಟ್ ಬಾಕ್ಸ್ ಓಪನ್ ಮಾಡ್ತೀನಿ. ಈಗ ಲೋಕಲ್ ಕಾಂಟೆಕ್ಸ್ಟ್ ಮೆನ್ಯು ಓಪನ್ ಮಾಡಿ ಎಡಿಟ್ ಆಪ್ಷನ್ಸ್ ಅಲ್ಲಿ ಹೋಗಿ ಸೆಲೆಕ್ಟ್ ಆಲ್ ಮಾಡಿ ಡಿಲೀಟ್ ಮಾಡ್ತೀನಿ. Save file was colon. Delete. Clear text. Editing. Edit box. ಸೊ ಇಲ್ಲಿ ಏನು ಹೆಸರು ಕೊಡೋಣ, ನಾನೀಗ ಸುಮ್ಮನೆ GS ಅಂತ ಕೊಡ್ತೀನಿ, GS.MP4. ಸೊ ಲಾಸ್ಟಲ್ಲಿ ನೀವು ಎಕ್ಸ್ಟೆನ್ಷನ್ ಕೂಡ ಕೊಡಬೇಕಾಗುತ್ತೆ. ಆಡಿಯೋ ಆದರೆ MP3, ವಿಡಿಯೋ ಆದರೆ MP4. ಯಾಕಂದರೆ ನಾವು ಸೆಲೆಕ್ಟ್ ಆಲ್ ಮಾಡಿ ಡಿಲೀಟ್ ಮಾಡಿದಾಗ ಅದರ ಎಕ್ಸ್ಟೆನ್ಷನ್ ಕೂಡ ಅಳಿಸೋಗೋದ್ರಿಂದ ನಂತರ ಅದು ಸ್ಲೇ ಆಗೋದಿಲ್ಲ, ನಿಮಗೆ ಸಮಸ್ಯೆ ಆಗುತ್ತೆ. ಅದರಿಂದ ಇಲ್ಲಿ ಎಕ್ಸ್ಟೆನ್ಷನ್ ಕೂಡ ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಈಗ ನಾನು GS ಅಂತ ಕೊಟ್ಬಿಟ್ಟು .MP4 ಅಂತ ಕೊಡ್ತೀನಿ. ಸೊ ಹೆಸರೇನೋ ಕೊಟ್ಟಾಯ್ತು, ಈ ಕೀಬೋರ್ಡ್ ಹೈಡ್ ಮಾಡ್ತೀನಿ. ಈಗ ನಾವು ರೂಟ್ ಸೆಲೆಕ್ಟ್ ಮಾಡ್ಬೇಕಲ್ವಾ. ಇದು ವಿಡಿಯೋ ಆಗಿರೋದ್ರಿಂದ ನಾನು ಈಗಾಗಲೇ ಒಂದು ಫೋಲ್ಡರ್ ರೆಡಿ ಮಾಡಿದ್ದೀನಿ ಬೆಸ್ಟ್ ವಿಡಿಯೋಸ್ ಅಂತ. ಬೆಸ್ಟ್ ವಿಡಿಯೋಸ್ ಒಳಗಡೆ ಇದನ್ನ ಹಾಕ್ಬೇಕಲ್ವಾ. ಅದರಿಂದ ಸೊ ಇಲ್ಲಿ ನೀವು ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಇಂಟರ್ನಲ್ ಸ್ಟೋರೇಜ್ ಮತ್ತು ಸ್ಯಾಮ್ಸಂಗ್ SD ಕಾರ್ಡ್ ಎರಡೂ ತೋರಿಸುತ್ತೆ. SD ಕಾರ್ಡ್ ಅಂತ ತೋರಿಸುತ್ತೆ, ಬಟ್ ಆ್ಯಕ್ಚುಲಿ SD ಕಾರ್ಡ್ಗೆ ಮೂವ್ ಮಾಡೋಕೆ ಹೋದರೆ ಎರರ್ ಬರುತ್ತೆ. SD ಕಾರ್ಡ್ಗೆ ನೀವು ಮೂವ್ ಮಾಡಬೇಡಿ. ಇಂಟರ್ನಲ್ ಸ್ಟೋರೇಜಲ್ಲೇ ನೀವು ಫೋಲ್ಡರ್ಸ್ ಕ್ರಿಯೇಟ್ ಮಾಡಿಕೊಂಡು ಇಂಟರ್ನಲ್ ಸ್ಟೋರೇಜ್ಗೆ ಫಸ್ಟು ನೀವು ಇಲ್ಲಿಂದ ಸಪ್ರೇಟಾಗಿ ಮಾಡ್ಕೊಳ್ಳಿ. ನಂತರ ನೀವು ಬೇಕಂದರೆ ನಿಮ್ಮ ಫೈಲ್ ಮ್ಯಾನೇಜರ್ ಮೂಲಕ ನೀವು SD ಕಾರ್ಡ್ಗೆ ಮೂವ್ ಮಾಡ್ಕೊಬೋದು. ಬಟ್ ಡೈರೆಕ್ಟಾಗಿ ಇಲ್ಲಿಂದ ನೀವು SD ಕಾರ್ಡ್ಗೆ ಮಾಡೋಕೆ ಹೋದರೆ ಎರರ್ ಬರುತ್ತೆ, ಅದೇನು ಅಂತ ಗೊತ್ತಿಲ್ಲ. ಇಲ್ಲಿ ಆಪ್ಷನ್ ಅಂತೂ ಇದೆ. ಸೊ ಇಲ್ಲಿ Internal shared storage 5.4G/25.3G/storage/emulated/0 and list 7 items. ನೋಡಿ, ಫಸ್ಟ್ ಒಂದು ಇಂಟರ್ನಲ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಅದು ಮೆಮೊರಿ ಎಷ್ಟಿದೆ, ಆಮೇಲೆ ಅದ್ರ ರೂಟ್ ಹೇಳುತ್ತೆ. ನೆಕ್ಸ್ಟ್ ಇಂಟರ್ನಲ್ ಶೇರ್ಡ್ ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಅಂತ ಹೇಳುತ್ತೆ. ನಾವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಂತಂದ್ರೆ ಬರೀ ಇಂಟರ್ನಲ್ ಸ್ಟೋರೇಜ್ ಅಂತ ಹೇಳುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬಾರ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಆಕ್ಷನ್ ಆಗಲ್ಲ. ನೋಡಿ ನೋಡಿ, ಇಂಟರ್ನಲ್ ಶೇರ್ಡ್ ಸ್ಟೋರೇಜ್ ಏನು ಆಕ್ಷನ್ ತಗೊಳ್ಳೋದಿಲ್ಲ. ಅದರಿಂದ ನಾವು ಎಲ್ಲಿ ಕ್ಲಿಕ್ ಮಾಡಬೇಕು? Internal shared storage 5.4G/25.3G/storage/emulated/0. ನೋಡಿ, ಈ ತರ ಹೇಳುತ್ತಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಇರುವಂತ ಎಲ್ಲಾ ಫೋಲ್ಡರ್ ಗಳು ನಿಮಗೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ Android, Columbia Media, ಎಲ್ಲಾ ಫೋಲ್ಡರ್ ತೋರಿಸುತ್ತೆ. ಹಿಂಗೆ ಸ್ವೈಪ್ ಮಾಡ್ತಾ ಹೋದ್ರೆ ನಿಮಗೆ ಬೆಸ್ಟ್ ವಿಡಿಯೋಸ್ ಮತ್ತೆ ಬೆಸ್ಟ್ ಆಡಿಯೋಸ್ ಕೂಡ ತೋರಿಸುತ್ತೆ. ಸೊ ಯಾವ ಫೋಲ್ಡರ್ ಒಳಗೆ ಬೇಕಾದ್ರೂ ಮೂವ್ ಮಾಡ್ಬೋದು. ಸೊ ನನಗೆ ಬೆಸ್ಟ್ ವಿಡಿಯೋಸ್ ಬೇಕಾಗಿರೋದ್ರಿಂದ ಬೆಸ್ಟ್ ವಿಡಿಯೋಸ್ ಸಿಗೋವರೆಗೂ ನಾನು ಸ್ವೈಪ್ ಮಾಡ್ತಾ ಹೋಗ್ತೀನಿ. Share chat list. Dotted system comp. Android app text backups list backups. Best audios. Best videos less than or greater than 03/27/2012:30 PM. ನೋಡಿ ಫ್ರೆಂಡ್ಸ್, ಬೆಸ್ಟ್ ವಿಡಿಯೋ ಸಿಕ್ತು. ಇಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಫೋಲ್ಡರು ಎರಡೆರಡು ಸಲ ತೋರಿಸುತ್ತೆ. ಒಂದ್ಸಲ ಬೆಸ್ಟ್ ವಿಡಿಯೋಸ್ ಲೆಸ್ ದರ್ ಗ್ರೇಟರ್ ದನ್ 03/27/2012:30 PM. ಈ ತರ ಹೇಳುತ್ತೆ. ಅಂದ್ರೆ ಅದ್ರ ಪಕ್ಕ ಬೆಸ್ಟ್ ವಿಡಿಯೋಸ್, ಬರೀ ಬೆಸ್ಟ್ ವಿಡಿಯೋಸ್ ಅಂತ ಹೇಳುತ್ತೆ. ಸೊ ಇಲ್ಲೂ ಅಷ್ಟೇ, ಬರೀ ಬೆಸ್ಟ್ ವಿಡಿಯೋಸ್ ಅಂತ ಹೇಳೋದ್ರ ಮೇಲೆ ನೀವು ಕ್ಲಿಕ್ ಮಾಡಬಾರ್ದು. ಯಾವುದೇ ಫೋಲ್ಡರ್ ಆಗಲಿ
ಬರೀ ಆ ಫೋಲ್ಡರ್ ಹೆಸರು ಹೇಳೋದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಈ ತರ ಹೇಳುತ್ತೆ ನೋಡಿ, best videos less than 03/27/2012:30 PM best videos ಅಂತ ಹೇಳಿಬಿಟ್ಟು ಅದು ಕ್ರಿಯೇಟ್ ಆಗಿರುವಂತ ಡೇಟ್ ಹೇಳುತ್ತೆ ನೋಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. reload current directory button. ಸೊ ಬೆಸ್ಟ್ ವಿಡಿಯೋಸ್ ಒಳಗಡೆ ಬಂದಿದ್ದೀನಿ. ಈಗ ನಾನು ಸ್ವೈಪ್ ಮಾಡ್ಕೊಂಡು ಬಂದು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಫೈಲ್ ಅಸ್ ಫೋಲ್ಡರ್ ನ್ಯೂ ಫೋಲ್ಡರ್ ಬಟನ್ gs.mp4 ಎಡಿಟ್ ಬಾಕ್ಸ್ ಓಕೆ ಬಟನ್ ಫೈಲ್ ಸೇವ್ ಫೋಲ್ಡರ್ /stored/emulated/0/bestvideos/gs.mp4 WhatsApp ಟೈಪ್ ಅ ಮೆಸೇಜ್ ಎಡಿಟ್ ಬಾಕ್ಸ್. ನೋಡಿ ಫ್ರೆಂಡ್ಸ್, ವಿಡಿಯೋ ಸೇವ್ ಆಯಿತು ಅಂತ ಅದು ನನಗೆ ಹೇಳಿದೆ. ಅದು ಸೇವ್ ಆಗಿದೆ ಇಲ್ವ ಅಂತ ನಾನು ಆಮೇಲೆ ತೋರಿಸ್ತೀನಿ. ಈಗ ನೆಕ್ಸ್ಟ್ ಆಡಿಯೋನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ಸೇವ್ ಮಾಡಿಬಿಟ್ಟು ಆಡಿಯೋ ಫೋಲ್ಡರ್ಗೆ. ಕೆಳಗ್ರಿ ನಮಸ್ಕಾರ, ನಮ್ಮೊಂದಿಗೆ ಡಾಕ್ಟರ್ ಇ.ವಿ.ಎಸ್. ಮಾಬೇನ್ ಅವರಿದ್ದಾರೆ. ಮಂಗಳೂರಿನ ಎ.ಜೆ. ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರವರು. ಹಾಂ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಯಾವುದೋ ಒಂದು ಆಡಿಯೋ ಸಿಕ್ಕಿದೆ ಇದ್ರ ಮೇಲೆ. ಇದನ್ನ ಶೇರ್ ಮಾಡ್ತೀನಿ. ಈಗ ಮತ್ತೆ ಸೆಲೆಕ್ಟ್ ಮಾಡಿದ್ದೀನಿ. ಮೋರ್ ಆಪ್ಷನ್ಸ್ ಪಾಪ್ ಅಪ್ ವಿಂಡೋ, ಶೇರ್, ಶೇರ್ ವಿತ್ WhatsApp, ಕನೆಕ್ಟ್ ಟೋಟಲ್ ಕಮಾಂಡರ್. ಮತ್ತೆ ಟೋಟಲ್ ಕಮಾಂಡರ್ ಸೆಲೆಕ್ಟ್ ಮಾಡಿ. WhatsApp on top, save file was colon on bottom, save file was colon, /202003 new folder button. ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವ್ ಕೊಟ್ಟ ತಕ್ಷಣ ನಾವು ಡೈರೆಕ್ಟ್ ಓಕೆ ಕೊಡ್ಬೋದು. ಈಗ ಕಾಂಟ್ಯಾಕ್ಟ್ ಓಕೆ ಬಟನ್. ಈಗ ಡೈರೆಕ್ಟ್ ಓಕೆ ಕೊಟ್ಟರೆ ಏನಾಗುತ್ತೆ, ವಿಡಿಯೋ ಫೋಲ್ಡರ್ಸ್ ಏನಿತ್ತು ಬೆಸ್ಟ್ ವಿಡಿಯೋಸ್ ಅಂತ ಅದರೊಳಗಡೆ ನೀವು ಹೋಗಿ ಸೇವ್ ಆಗುತ್ತೆ. ಸೊ ನಿಮಗೇನು ಸಪ್ರೇಟ್ ಸಪ್ರೇಟ್ ಫೋಲ್ಡರ್ ಬೇಡ, ಎಲ್ಲ ಒಂದೇ ಫೋಲ್ಡರ್ ಒಳಗಡೆ ಹೋದರೆ ಸಾಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ, ನೀವು ಒಂದ್ಸಲ ಪಾತ್ ಚೂಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು, ನೆಕ್ಸ್ಟ್ ಟೈಮಿಂದ ನೀವು ಸೆಲೆಕ್ಟ್ ಮಾಡಿ ಶೇರ್ ಕೊಟ್ಟು ಟೋಟಲ್ ಕಮಾಂಡರ್ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತಾ ಹೋದರೆ ಎಲ್ಲ ಒಂದು ಫೈಲು ಕೂಡ ಆ ಫೋಲ್ಡರ್ಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಈಗ ನಾನು ಆವಾಗಲೇ ಬೆಸ್ಟ್ ವೀಡಿಯೋಸ್ ಆಲ್ರೆಡಿ ಸೆಲೆಕ್ಟ್ ಮಾಡಿರೋದ್ರಿಂದ ಓಕೆ ಕೊಟ್ಟರೆ ಬೆಸ್ಟ್ ವೀಡಿಯೋಸ್ ಒಳಗಡೆ ಹೋಗುತ್ತೆ ಅದು. ಬಟ್ ನನಗೆ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದು ಯಾವ ರೀತಿ ಅಂತಂದರೆ, ಈ ಥರ ಹೇಳುತ್ತಲ್ಲ ಅಲ್ಲಿಂದ ನೀವು ರೈಟ್ ಸ್ವೈಪ್ ಮಾಡ್ತಾ ಬನ್ನಿ. ಓಕೆ ಬಟನ್ ಓಕೆ ಸಿಗುತ್ತೆ. /stored/emulated/0/bestvideos/star ನೋಡಿ ಬೆಸ್ಟ್ ವಿಡಿಯೋ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡಿ. ಇಲ್ಲಿ ಗೋ ಟು ಹೋಮ್ ಫೋಲ್ಡರ್ ಅಂತ ಸಿಗುತ್ತೆ. ನೀವು ಫಸ್ಟ್ ಟೈಮು ಇಂಟರ್ನಲ್ ಸ್ಟೋರೇಜ್ SD ಕಾರ್ಡ್ ಅಂತೆಲ್ಲ ಸಿಕ್ತು, ಈಗ ಅದು ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಅವಾಗ ಟೋಟಲ್ ಕಮಾಂಡರ್ ನಾವು ಫಸ್ಟ್ ಟೈಮು ಇನ್ಸ್ಟಾಲ್ ಮಾಡಿದ್ವಿ, ಇನ್ನೂ ಯಾವುದೂ ಕೂಡ ಪಾತ್ ಚೂಸ್ ಮಾಡಿರಲಿಲ್ಲ, ಅದರಿಂದ ಆ ಥರ ಬಂತು. ಈಗ ಆಲ್ರೆಡಿ ನಾವು ಟೋಟಲ್ ಕಮಾಂಡರ್ ಇನ್ಸ್ಟಾಲ್ ಮಾಡಿ ಒಂದು ವಿಡಿಯೋ ಆಲ್ರೆಡಿ ಸೇವ್ ಮಾಡಿರೋದ್ರಿಂದ ಪಾತ್ ಎಲ್ಲ ಚೂಸ್ ಮಾಡಿರೋದ್ರಿಂದ ಇಲ್ಲಿ ಈ ಥರ ಬರ್ತಾ ಇದೆ. ಸೊ ಇಲ್ಲಿ ಗೋ ಟು ಹೋಮ್ ಫೋಲ್ಡರ್ ಸೆಲೆಕ್ಟ್ ಮಾಡಿ. ಓಕೆ ಬಟನ್ /20*. ಇಂಟರ್ನಲ್ ಶೇರ್ಡ್ ಸ್ಟೋರೇಜ್ 5.4 ಇಂಟರ್ನಲ್ ಶೇರ್ಡ್ ಸ್ಟೋರೇಜ್. ಸೊ ಗೋ ಟು ಹೋಮ್ ಫೋಲ್ಡರ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಹಳೆ ಥರ ಏನೇನು ಆಪ್ಷನ್ಸ್ ಬಂತು ಅದೆಲ್ಲ ತೋರಿಸುತ್ತೆ ನಿಮಗೆ. ಇಂಟರ್ನಲ್ ಶೇರ್ಡ್ ಸ್ಟೋರೇಜ್ 5.4 TB. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಬೆಸ್ಟ್ ಆಡಿಯೋಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಬೆಸ್ಟ್ ಆಡಿಯೋಸ್ ಆಮೇಲೆ best audios less than 03/27/2012:30 PM ಇದು ಕ್ರಿಯೇಟ್ ಆಗಿರುವಂತ ಡೇಟ್. ಸೊ ಬೆಸ್ಟ್ ಆಡಿಯೋಸ್ ಮೇಲೆ ಡೇಟ್ ಹೇಳ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ. reload current directory button. ಈಗ ಓಕೆ ಕೊಡೋಣ. ಇಲ್ಲ ಫ್ರೆಂಡ್ಸ್, ಓಕೆ ಕೊಡಬಾರ್ದು. ಏನು ಮಾಡಬೇಕು, ಹೆಸರು ಚೇಂಜ್ ಮಾಡಬೇಕು, ಇಲ್ಲಾಂತಂದ್ರೆ ನಿಮ್ಗೆ ಆಮೇಲೆ ಮತ್ತೆ ಕನ್ಫ್ಯೂಸ್ ಆಗ್ಬೋದು. ನಾವು ಮೇನ್ ಸೇವ್ ಮಾಡ್ತಾ ಇರೋ ಉದ್ದೇಶನೇ ಮತ್ತೆ ನಮಗೆ ಬೇಗ ಸಿಗಬೇಕು ಅಂತಲ್ವಾ. ಸೊ ನೀವು ಇಲ್ಲಿ ಹೆಸರು ಕೊಡ್ದಂಗೆ ಸೇವ್ ಮಾಡಿದ್ರೆ ಮತ್ತೆ ಮಿಕ್ಸ್ ಆಗುತ್ತೆ ಈ ಬೇರೆ ಬೇರೆ ಆಡಿಯೋಗಳೆಲ್ಲ. ಈಗ ಸದ್ಯಕ್ಕೆ ಇರಲ್ಲ ಬಿಡಿ, ನಂತರ ನೀವು ತುಂಬ ಸೇವ್ ಮಾಡ್ತಾ ಹೋದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ನೀವು ಸೇವ್ ಮಾಡೋವಾಗಲೇ ಹೆಸರು ಕೊಟ್ಬಿಡಿ. ಇದಕ್ಕೇನು ಹೆಸರು ಕೊಡೋಣ, new folder button /202003/0/lazy00046.mp3 edit box. ಸೊ ಎಡಿಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. show in English open pair new local context menu context menu alert edit options move cursor to beginning edit options items move paste select all. select all save file as cold delete delete clear text edit edit box. ಎಡಿಟ್ ಬಾಕ್ಸ್ ಖಾಲಿ ಆಯಿತು. ಈಗ ಮೆಡಿಸನ್ ಡಾಟ್ ಎಂ ಪಿ ತ್ರೀ ಅಂತ ಬರೀತೀನಿ. ನೋಡಿ ಫ್ರೆಂಡ್ಸ್, ಈಗ ಎರಡು ಸೇವ್ ಮಾಡಾಯ್ತು. ಸೊ ಲಾಸ್ಟಲ್ಲಿ ನೀವು ಎಕ್ಸ್ಟೆನ್ಷನ್ ಕೊಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದು ನೀವು ರಿನೇಮ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಲಾಸ್ಟಲ್ಲಿ ಎಕ್ಸ್ಟೆನ್ಷನ್ ಏನಿದೆ, MP4 ಇದೆಯಾ, MP3 ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ. ಅದೇ ಎಕ್ಸ್ಟೆನ್ಷನ್ನ ನೀವು ಕೊಡಬೇಕಾಗುತ್ತೆ. ಅದೇ ನೀವು ವಾಟ್ಸಾಪ್ ವಾಯ್ಸ್ ನೋಟ್ ಏನಾದರೂ ಸೇವ್ ಮಾಡಬೇಕು ಅಂತಂದರೆ ಅದಕ್ಕೆ OPUS ಇರುತ್ತೆ ಲಾಸ್ಟಲ್ಲಿ ಎಕ್ಸ್ಟೆನ್ಷನ್, ಅದನ್ನೇ ಕೊಡಬೇಕಾಗುತ್ತೆ. ಬಟ್ ವಾಟ್ಸಾಪ್ ವಾಯ್ಸ್ ನೋಟ್ಸು ನೀವು ಸಪ್ರೇಟಾಗಿ ಏನೋ ಮಾಡಿ ಇಡ್ಬೋದು, ಆದರೆ ಅದನ್ನ ನೀವು ಮತ್ತೆ MP3 ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಈ ಓಪಸ್ ಫೈಲ್ಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಬಿಟ್ಟರೆ ಎಲ್ಲೂ ಪ್ಲೇ ಆಗಲ್ಲ.
ಯಾವ ಫೈಲ್ ಮ್ಯಾನೇಜರಲ್ಲೂ ಅಥವಾ ಯಾವ ಮ್ಯೂಸಿಕ್ ಪ್ಲೇಯರಲ್ಲೂ ಪ್ಲೇ ಆಗೋದಿಲ್ಲ. ಅದರಿಂದ ನೀವು ಅದನ್ನ ಮತ್ತೆ ಬೇರೆ ಯಾವುದಾದ್ರೂ ಆ್ಯಪ್ ಯೂಸ್ ಮಾಡ್ಕೊಂಡು MP3 ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಸೇವ್ ಮಾಡಿರೋದು ಇದೆಯಾ ಇಲ್ವಾ ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. Home button, messages, Moto, search apps, edit, enter field, Moto app launch, capital E, S file explorer, yes file explorer pro, S file explorer pro, maple, column 3, best videos, row 2, column 2. ನೋಡಿ best videos folder ಅಲ್ಲಿ ಹೋಗ್ತೀನಿ ಈಗ. Out of net, search, cloth, more, gs.mp4, and list, 4 items. ನೋಡಿ gs.mp4 ಇಲ್ಲಿದೆ. S file explorer, top S media player, MX play, photos. MX ಪ್ಲೇಯರ್ ಅಲ್ಲಿ ಪ್ಲೇ ಮಾಡ್ತೀನಿ. ನೋಡಿ ಇದೆ ಅಲ್ವಾ, ಇದೇ ವಿಡಿಯೋ ಅವಾಗಲೇ ನಾವು ಇಲ್ಲಿ ಸೇವ್ ಮಾಡಿದ್ದು ವಾಟ್ಸಾಪ್ ಇಂದ. ನೆಕ್ಸ್ಟ್ ಬ್ಯಾಕ್ ಬರ್ತೀನಿ. ಬೆಸ್ಟ್ ಆಡಿಯೋಸ್ ಅಲ್ಲಿ ನೋಡೋಣ. Search, close, more, medicine.mp3, and list, 4 items. Nodi, medicine.mp3. S file explorer pro, top edit, S media player, maple. Kedugri namaskara namundige, Dr. E.V.S. Mabin avaridare. Mangalurina AJ Aspatriyalli, General Medicine Vibhagada, Mukhyastharu. Nodi friends, ಇದೆ ಆಡಿಯೋ ನಮ್ಗೆ ಅವಾಗಲೇ ಅಲ್ಲಿ ಸಿಕ್ಕಿದ್ದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ಮಾಹಿತಿ ನಿಮ್ಗೆ ಕೊಡಬೇಕು ಅಂತಂದ್ರೆ, ನೀವೇನಾದರೂ ವಾಟ್ಸಪ್ಪಲ್ಲಿ ಬಂದಿರೋಂಥ ಯಾವುದಾದ್ರು ಒಂದು ಚಾಟಲ್ಲಿ ಅಥವಾ ಯಾವುದಾದ್ರು ಒಂದು ಗ್ರೂಪಲ್ಲಿ ಎಲ್ಲ ವಿಡಿಯೋ ಮತ್ತು ಎಲ್ಲ ಆಡಿಯೋಗಳನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿ ನಾನು ಟೋಟಲ್ ಕಮ್ಯಾಂಡರಲ್ಲಿ ಶೇರ್ ಮಾಡಿಬಿಟ್ಟು ಒಟ್ಟಿಗೆ ಎಲ್ಲನೂ ಸೇವ್ ಮಾಡ್ಕೊಂಬಿಡ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನೀವು ಒಂದಕ್ಕಿಂತ ಹೆಚ್ಚು ಆಡಿಯೋ ಅಥವಾ ವಿಡಿಯೋನ ಸೆಲೆಕ್ಟ್ ಮಾಡಿದಾಗ ಅದು ನಿಮಗೆ ಶೇರ್ ಆಪ್ಷನ್ನೇ ಸಿಗೋಲ್ಲ ವಾಟ್ಸಪ್ಪಲ್ಲಿ. ಯಾವಾಗ ಬರೀ ನಿಮಗೆ ಫಾರ್ವರ್ಡ್ ಆಮೇಲೆ ಡಿಲೀಟ್ ಈ ಥರ ಆಪ್ಷನ್ ಮಾತ್ರ ಸಿಗುತ್ತೆ, ಶೇರ್ ಆಪ್ಷನ್ ಸಿಗೋದಿಲ್ಲ. ಅದರಿಂದ ನೀವು ಒಂದೊಂದನ್ನೇ ಸೆಲೆಕ್ಟ್ ಮಾಡಿದಾಗ ಮಾತ್ರ ಶೇರ್ ಆಪ್ಷನ್ ಸಿಗುತ್ತೆ. ಅದರಿಂದ ಒಂದೊಂದನ್ನೇ ಸೆಲೆಕ್ಟ್ ಮಾಡಿ ನೀವು ಒಂದೊಂದಕ್ಕೆ ನೇಮ್ ಕೊಟ್ಟು ಈ ಥರ ನಿಮಗೆ ಬೇಕಾಗಿರೋಂಥ ಫೋಲ್ಡ್ ಒಳಗಡೆ ಮೂವ್ ಮಾಡಿಕೊಂಡು ಅದನ್ನು ನೀವು ಪರ್ಮನೆಂಟಾಗಿ ಪ್ರಿಸರ್ವ್ ಮಾಡ್ಕೋಬೋದು. ಈ ಟ್ಯುಟೋರಿಯಲ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ವೀಡಿಯೋನ ಲೈಕ್, ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ಟ್ಯುಟೋರಿಯಲ್ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ರಿಕ್ವೆಸ್ಟ್ ಕೊಡಿ ಗ್ರೂಪಲ್ಲಿ, ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗೋ ರೀತಿ ಟ್ಯುಟೋರಿಯಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮನ್ನ ಹೊಸ ಒಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಜೋತಿಯಾ ಮೇಲೆ ಪ್ಯಾರ ಸೆ ಲಿಯಾ ಕ್ಯೂ ಭೂಲಿ ಕೇ ನಾ ಮುಝೆ ಲೋ ಲೋ ರೆ ಕೋಕಾ ಕೋಲಾ ಟೂ